ನಾನು ಮತ್ತು ಶ್ರೀಧರ್ ಮತ್ತು ಹೇಮಂತು ಮೂರು ಜನನೂ ಆಶ್ರಮದಲ್ಲಿ ಹದಿನಾಲ್ಕು ದಿನ ಇರ್ತೀವಿ ಜಯಂತು ಶೂಟೌಟ್ ಆಗಿದೆ ಅಂತ ಗೊತ್ತಾದ ಮೇಲೆ ನಮಗೂ ಸಾಕಷ್ಟು ಬೇಜಾರಾಗುತ್ತೆ ಅದಾದಮೇಲೆ ಆಶ್ರಮದಿಂದ ನಾವು ಪಾಂಡಿಚೇರಿಗೆ ಓಡ್ತೀವಿ ಪಾಂಡಿಚೇರಿನಲ್ಲಿ ನಮ್ಮ ಹೇಮಂತ್ಗೆ ಬೆಸ್ಟ್ ಫ್ರೆಂಡು ಇಬ್ಬರು ಬ್ರದರ್ಸ್ ಥರ ನಮಗೂ ಫ್ರೆಂಡ್ ಆಮೇಲೆ ನಮಗೂ ಫ್ರೆಂಡ್ ಹೇಮಂತ್ ಇರು ಬ್ರದರ್ಸ್ ಹಿಂಗೆ ಇಬ್ಬರು ಗೌತಮ್ ಭಟ್ಟು ಮತ್ತು ಇವರು ಕ್ಲಾಸ್ಮೇಟ್ಸ್ ಇರೋಲ್ಲ ಫ್ರೆಂಡ್ಸರು ನಾವು ಗೌತಮ್ ಭಟ್ ಮನೆಗೆ ಹೋಗೋಣ ಅಂತ ಓಡ್ತೀವಿ ನಾವೆಲ್ಲ ಕರ್ಸಿಲ್ಲ ಮ ನಾ ಹೋಗೋ ಮುಂಚೆ ನಾವೆಲ್ಲ ಕರ್ಸು ಮಾತಾಡ್ತೀವಿ ಬಿಆರ್ಗೆ ನಟಜನ್ನನ್ಗೆ ಕೆಲವು ಗು ಗುಂಗುರು ವೆಂಕಟೇಶ್ಗೆ ನಮ್ಮ ಸುತ್ತವ್ರಿಗೆಲ್ಲ ಮಾತಾಡ್ಸ್ಕೊಂಡು ಒಂದು ರೋಡ್ ನಾವು ಇಲ್ಲಿಂದ ಆ ಕಡೆ ಹೋಗ್ತೀವಿ ಎಲೆಕ್ಷನ್ ಮುಗಿದ ಮೇಲೆ ಬರೋಣ ಅಂತೇಳಿ ಹೋದರೆ ಗೌತಮ್ ಭಟ್ ಯಾರು ಅಂತ ಗೌತಮ್ ಭಟ್ ಬಗ್ಗೆ ಮೊದಲು ಹೇಳಿದ್ದೇನೆ ಗೌತಮ್ ಭಟ್ ಒಂದು ಟೈಮ್ನಲ್ಲಿ ಎಮ್ ಜಿ ರೋಡ್ನಲ್ಲಿ ಮತ್ತು ಬ್ರಿಗೇಡ್ನಲ್ಲಿ ಒಳ್ಳೆ ಫೈನಾನ್ಸರು ಆ ಟೈಮಲ್ಲಿ ಮುತ್ತೊಪ್ಪರಿಗೆ ಮೊದಲನೇ ಸರಿ ಫೈನಾನ್ಸ್ ಮಾಡಿ ಅವ್ರ ಉಮ್ಮರ್ ಕಾಯಂ ಹೋಟ್ಲಿಗೆ ಫಸ್ಟ್ ನಾಲ್ಕು ಜನ ಪಾರ್ಟ್ನ ಒಂದು ಪಾರ್ಟ್ನರ್ಶಿಪ್ ಕೊಡಿಸಿದ್ರು ಗೌತಮ್ ಬಟ್ಟೆ ಒಂದು ಪಾರ್ಟ್ನರ್ಶಿಪ್ ಕೊಡಿಸಿದ್ರು ಅವ್ರಿಗೇನು ಮ ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಇಂದ ಮತ್ತೊಪ್ಪರೆಲ್ಲ ಕೈ ಎತ್ಬಿಟ್ರು ಸಹಾಯ ಮಾಡಿಲ್ಲ ಅವರಿಗೆಲ್ಲ ಡಿಸ್ಟರ್ಬ್ ಆಗಿಬಿಡ್ತು ಆ ಕಾರಣ ಬೆಂಗಳೂರು ಬಿಟ್ಟು ಆಯ್ಯಪ್ಪ ಸೆಟ್ಲ್ ಆಗಿರು ನಮ್ಮನ್ನು ಯಾಕಂದ್ರೆ ತುಂಬ ಇಷ್ಟ ಮತ್ತೊಪ್ಪ ಯಾಕಂದ್ರೆ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಇಷ್ಟ ಇಷ್ಟಾಗಿ ಜಯಂತ್ ಕಂಡು ಸ್ವಲ್ಪ ಇಷ್ಟ ಆಯಿತು ಅಪ್ಪುನ್ಗೆ ಆಯ್ಯಪ್ಪನಿಗೂ ಜಯಂತ್ ಕಂಡು ಇಷ್ಟ ಆಯಿತು ನಾವು ಪಾಂಡಿತ್ಯಲಿ ಎಲ್ಲ ಮಾತಾಡೋ ಟೈಮಲ್ಲಿ ಜಯಂತಿ ಹಿಂಗ್ ಪಾಪ ಅಂದರೆ ಪಾಪವನ್ನು ಆಗಬಾರ್ದಾಗಿತ್ತು ಇದರಲ್ಲಿ ಸ್ವಲ್ಪ ಸ್ಟ್ರೈಟ್ ಮನುಷ್ಯ ಅಂತ ಗೌತಮ್ ಭಟ್ ಕೂಡ ಅವ್ನು ಮಾತಾಡೋ ಟೈಮ್ ಮಾತಾಡೋರು ನಾವು ಕೆಲವು ದಿನ ಗೌತಮ್ ಭಟ್ ಮನೆಗೆ ಇದ್ವಿ ದಿನ ಬೆಳಗ್ಗೆ ಬೀಚ್ ಹತ್ರ ವಾಕಿಂಗ್ ಮಾಡೋದು ಸಾಯಂಕಾಲ ಬೀಚ್ ಹತ್ರ ವಾಕಿಂಗ್ ಮಾಡೋದು ಪಾಂಡಿತ್ಯ ತುಂಬ ಚಿಕ್ಕದು ಎಷ್ಟು ಸುತ್ತಾಡೋಕೆ ಸುತ್ತ ಮನೆಗೆ ಊಟ ಮಾಡೋದು ಇಡೋದು ನಮ್ಗೆ ಯಾವುದೇ ಕಾರಣ ಗೌತಮ್ ಭಟ್ಟು ಹೋಟೆಲಲ್ಲಿ ರೂಮ್ ಮಾಡಿಬೇಡಿ ನಮ್ಮ ಜೊತೆ ಮನೆಗೆ ಮನೆಗಿರಿ ಅಂತ ನಮ್ಮ ಮನೆಗೆ ಇಳಿಸ್ಕೊಂಡಿದ್ರು ಗೌತಮ್ ಭಟ್ಟು ಮತ್ತು ಹೇಮಂತು ಒಳ್ಳೆ ಕುಕ್ಸು ಇಬ್ಬರು ಅವ್ರು ಏನಾರು ಫಿಶ್ಶು ಮತ್ತು ಏನಾರು ಮಾಡ್ರೆ ಚಿಕನ್ ಮಾಡ್ರೆ ಎಂಥ ಮನುಷ್ಯನ ಸ್ವಲ್ಪ ತಿಂದನೂ ಸಾಕಷ್ಟು ತಿಂದು ಒಂದು ದಾರಿ ಆಗ್ತಾನೆ ಅಷ್ಟು ಚೆನ್ನಾಗಿ ಟೇಸ್ಟ್ ಮಾಡೋರು ಇಬ್ಬರೂ ಶ್ರೀಧರ್ ಹೇಳ್ತಾರೆ ರೀ ನಿಮ್ಮ ಜೊತೆ ನಾನು ನಾನು ಒಂದು ಆರ್ ಟಿಂಡ್ ಇದ್ಬಿಟ್ರೆ ನಾನು ನಿಮ್ಮ ಸೈಜ್ ಆಗಿಬಿಡ್ತೀನಿ ಇನ್ನೆಲ್ಲ ಹಂಡ್ರೆಡ್ ಕೆ ಕ್ರಾಸ್ ಮಾಡಿರೋರು ನಿಮ್ಮ ಜೊತೆ ನಾವು ಯಾವುದೇ ಕಣ್ಣಿಗೆ ಇರಬಾರ್ದು ಅಂತೇಳಿ ನಾ ರೇಗಿಸ್ತಾಯಿದ್ದೀವಿ ಅವ್ರಿಗೆ ತಿನ್ನೋಣ ಅಂತ ತಿನ್ಸೋ ಗೊತ್ತಂಬಿಟ್ಟು ತುಂಬ ಪ್ಲೀಸಿಂಗ್ ಕ್ಯಕ್ಟ್ರಿಗೆ ಗೊತ್ತಂಬಿಟ್ಟದು ಇಂಥ ಮನುಷ್ಯನ ಅಟ್ರ್ಯಾಕ್ಟಾಗಿ ಬಗ್ಗೆ ಒಂದು ಜನ ದಿನ ಜೊತೆಗಿರೋ ಒಂದು ವಾರ ಜೊತೆ ಅಷ್ಟೊಂದು ಅಟ್ರಾಕ್ಷನ್ ಮನುಷ್ಯ ಗೊತ್ತಂಬಿಟ್ಟು ಎಲೆಕ್ಷನ್ ಟೈಮಲ್ಲಿ ನಾವು ಅಲ್ಲಿಂದ ಫೋನ್ಗಳು ಮಾಡ್ಕೊಂಡು ಮೈಂಟೈನ್ ಮಾಡ್ತಾಯಿದ್ವಿ ಎಲೆಕ್ಷನ್ ರಿಸಲ್ಟ್ ಆಗಿತ್ತು ರಿಸಲ್ಟ್ ಎಲೆಕ್ಷನ್ ಎಲೆಕ್ಷನ್ ಆಗಿದ ತಕ್ಷಣ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇಂಥ ದಿನ ಅಂಥೇಳಿ ಆ ಟೈಮ್ ನಾವು ಬಿನ್ನೂ ವಾಪಸ್ ಬರ್ತೀವಿ ಎಲೆಕ್ಷನ್ ದಿನ ಬೆಳಗ್ಗೆ ರಿಸಲ್ಟ್ ನೋಡ್ಕೊಂಡು ಕೂತ್ಕೊಳ್ತೀವಿ ಎಂಟು ಗಂಟೆಗೆ ಆ ಆ ಥರ ಈ ಈ ಥರ ಟಿ ವಿ ನ್ಯೂಸ್ ಎಲ್ಲ ನ್ಯೂಸ್ ಚಾನಲ್ಗಳು ಬರ್ತಾರಲ್ಲ ಆ ಟೈಮಲ್ಲಿ ಉದ್ಯಾ ಚಾನಲ್ ಬರೋ ಮಾತ್ರ ಬರೋದು ಇಲ್ಲಾಂದರೆ ಅಂದರೆ ಈ ಟಿ ವಿನಲ್ಲಿ ಬರೋದು ಅಥವಾ ದೂರದರ್ಶನ್ ನೋಡೋಕಾಯ್ತು ಈ ಥರ ಇಪ್ಪತ್ತು ಇಪ್ಪತ್ತು ಚಾನಲ್ ಥರ ಯಾವುದು ಬರ್ತಾರಲ್ಲ ಅವಾಗ ಒಂದೆರಡು ಚಾನಲ್ ಅಷ್ಟೇ ಟಿ ವಿ ನ್ಯೂಸ್ ನೋಡ್ಕೊಳ್ತೀವಿ ನೋಡ್ ಟೈಮ್ನಲ್ಲಿ ಸೋಮಣ್ಣ ತುಂಬ ಮುಂದಿನ ಗೆಲ್ ಗೆಲ್ತಾರೆ ಅಂತ ಗೊತ್ತಾಗ್ತಕ್ಷಣ ನ್ಯೂಸ್ ಬರುತ್ತೆ ಖುಷಿ ಆಗುತ್ತೆ ಇನ್ನೊಂದು ಕಡೆ ವಿ ಹರೀಶು ಸ್ವಲ್ಪರಲ್ಲಿ ಸೋಲ್ತಾ ಇರ್ತಾರೆ ರಾಜೀವ್ ನಗರ್ ಕ್ಯಾಂಡಿಡೇಟು ಸೋಮಣ್ಣ ವಿಜಯನಗರ್ ಫಸ್ಟ್ ಟೈಮ್ ಆರ್ ವಿ ಹರಿ ಸೋಲನ್ನು ನೋಡಿ ನಮಗೆ ಭಾರಿ ಬಿ ಆರ್ಗೆ ತುಂಬ ಡಿಸ್ಟರ್ಬ್ಬಿಡುತ್ತೆ ತುಂಬ ಆನೆಸ್ಟಾಗೇ ಮತ್ತು ಪರ್ಸ್ನಲ್ ಫ್ರೆಂಡಾಗಿ ಕೆಲಸ ಮಾಡಿದ್ರಲ್ಲ ಬಿ ಆರು ಮತ್ತು ನಮ್ಮ ನವೀನು ಕಾರ್ಪೊರೇಟ್ರ್ ಇವಾಗ ಕಾಂಗ್ರೆಸ್ ಕಾರ್ಪೊರೇಟರು ನಮ್ಮ ಗುಂಗ್ರೆ ವೆಂಕಟೇಶು ನಮ್ಮ ಲೋಕಿ ಇವರು ಟುಮ್ ಸಪ್ರೇಟ್ ಸಪ್ರೇಟ್ ಟ್ರೂಪ್ ಮಾಡಿದ್ದು ಲೋಕಿ ಜಾಸ್ತಿ ಮಾಡಿದ್ದು ವಿಜಯನಗರ ಸೋಮಣ್ಣ ಲಿಮಿಟ್ನಲ್ಲಿ ಸಾಕಷ್ಟು ಇತ್ತು ಲೋಕಿಗೂ ಇಲ್ಲೂ ಇತ್ತು ಅಲ್ಲೂ ಇತ್ತು ನಮ್ಮ ನವೀನ್ಗೆ ದ ಸಾಕಷ್ಟು ರಾಜೇಶ್ ನಗರ ನವೀನ್ಗೆ ಮತ್ತು ಗುಂಗ್ರಿ ವೆಂಕಟೇಶ್ಗೆ ಇವರಿಬ್ರು ಜಾಸ್ತಿ ಆ ಕಡೆ ಆ ಕಡೆ ಮಾಡೋರು ನೋಡ್ರಿ ಸೋಮಣ್ಣ ಗೆದ್ದು ಸೋಮಣ್ಣ ಗೆದ್ದಿದ ತಕ್ಷಣ ನಟರಾಜನ ಜೊತೆಗೆ ಅವರು ಮತ್ತು ಉಚ್ಚೇಗೌಡ ಅಂತ ಇದ್ದು ಅವರು ಸೋಮಣ್ಣ ಮತ್ತು ಗೆದ್ದಿದ ಫಸ್ಟು ಗೆದ್ದು ರಿಸಲ್ಟ್ ಬಂತಂದ್ರೆ ಸೀದ ನಮ್ಮ ಇಸ್ರೋ ಲೆವೆಟ್ ಮೇಲೆ ಹಳೆ ಈ ಮನೆಗೆ ಹೊಸ ಮನೆಯಲ್ಲ ಹಳೆ ಮನೆ ಗೆದ್ದು ಸೋಮಣ್ಣ ಕಟ್ಟಾಗಲ್ಲ ಅಂದ್ರೆ ನಮ್ಮ ಮನೆ ಬಂತು ತುಂಬ ಸಂತೋಷದಿಂದ ಖುಷಿಯಿಂದ ಫಸ್ಟ್ ಟೈಮ್ ಎಮ್ ಎಲ್ ಎ ಸೋಮಣ್ಣ ಫಸ್ಟ್ ಕಾರ್ಪೇಟರ್ ಆಗಿದ್ರು ಎಮ್ ಎಲ್ ಎ ಭಾರಿ ಖುಷಿಯಿಂದ ನಿಮ್ಮೆಲ್ಲ ಆಶೀರ್ವಾದ ಅಂತೇಳಿ ಕೂತ್ಕೊಂಡು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಟಿ ವಿ ಕುಡ್ದು ಸೋಮಣ್ ಭಾರಿ ಹ್ಯಾಪಿಯಾಗೆ ನಮ್ಮನಿಂದ ಹೋದರು ಹಣ ನಾನೆಲ್ಲದಕ್ಕೂ ಇದ್ದೇ ಇರ್ತೀನಿ ನಿಮ್ಮ ಮುಂದೆ ನಿಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ಹೋದರು ನಮ್ಗೊಂಥರ ನಮ್ಮ ನಮ್ಮ ನಾವು ಮಾಡಿದ ಎಮ್ ಎಲ್ ಎ ಗೆದ್ರು ನಮ್ಗೊಂಥರ ಆಯಿತು ಆ ಟೈಮಲ್ಲಿ ಸಾಕಷ್ಟು ಕಾಂಗ್ರೆಸ್ಸು ಡೌನ್ ಆಯಿತು ಜೆ ಡಿ ಎಸ್ಸೇ ಬಂತು ಜೆ ಡಿ ಎಸ್ ಡಿಸ್ಕಷನ್ಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ದೇವೇಗೌಡರು ಚೀಫ್ ಮಿನಿಸ್ಟರ್ದು ಡಿಸ್ಕಷನ್ನಲ್ಲಿ ಸ್ಟಾರ್ಟ್ ಆಗಿತ್ತು ದೇವೇಗೌಡ ಸೇಮ್ ಆಗಿ ಆಗ್ತದೆ ಅಂತ ಹೇಳಿ ಜೆ ಡಿ ಎಸ್ ಪಾರ್ಟಿ ಯಾವಾಗ ಬಂತು ಬಂದಿದ್ದ ದಿನವೇ ಒಂದು ಕಡೆಯಿಂದ ನಮ್ಮ ಟ್ರೂಪು ಸ್ಟ್ರಾಂಗ್ ಆಯ್ತು ಒಂದು ಕಡೆ ಬಿ ಆರು ನಮ್ಮ ನಟರಾಜಣ್ಣ ಇವರೆಲ್ಲ ಒಂದು ಟ್ರೂಪ್ ಸ್ಟ್ರಾಂಗ್ ಆಯ್ತು ಆರ್ ವಿ ಹರೀಶ್ ಕಾಂಗ್ರೆಸ್ ದಳದ ಸೋತ್ರನೂ ಅಷ್ಟೇ ಹೋಲ್ಡ್ ಇತ್ತು ಅವ್ರಿಗೆ ಜೆ ಡಿ ಎಸ್ನಲ್ಲಿ ಆರ್ ವಿ ಹರೀಶ್ಗೆ ಯಾರಿಗೆ ಬೇಕಾದ್ರೆ ಮಾತಾಡೋದು ಯಾರು ಬೇಕಾದ್ರೆ ಏಳ್ಸೋಂಥ ಕೆಪಾಸಿಟಿ ಇತ್ತು ಅವ್ರಿಗೆ ಬಿ ಆರ್ ಒಂದು ಸೇಫರ್ ಸೈಡ್ ಆಯಿತು ಅದೇ ಥರ ನಾನು ಕೂಡ ಕಾಂಗ್ರೆಸ್ನಾಗ ಮಾತ್ರ ಅವ್ರು ಸೋತರು ಒಬ್ಬ ಎದ್ರು ಒಂದಿಬ್ರು ಗೆದ್ದರು ಆ ಟೈಮ್ ನಾನು ಎಷ್ಟು ಗಮನ ಸೋತರು ಗೆದ್ದರು ಮರ್ತು ಬಿಟ್ಟಿದ್ದೆ ಆ ಟೈಮ್ನಲ್ಲಿ ಅವರು ಅವ್ರು ಕಾಂಗ್ರೆಸ್ ಬರಲಿಲ್ಲ ಇರ್ಬಿ ಬಂತು ಇರ್ಬಿ ಈಗ ಗೌರ್ಮೆಂಟ್ ಬಂತು ನಮ್ಮ ಬಾಮ್ ಕೃಷ್ಣಮೂರ್ತಿಗೆ ಸಾಕಷ್ಟು ಶಿವಮೊಗ್ಗದಲ್ಲಿ ಎಷ್ಟು ಜನ ಜೆ ಡಿ ಎಸ್ನಲ್ಲಿದ್ದಾರೋ ಹೊತ್ತು ಬೆಂಗಳೂರಿನಲ್ಲಿದ್ದರು ಅವ್ರಿಗೆ ಸಾಕಷ್ಟು ಜನ ಪರಿಕ್ಲೋಸ್ ಆಗಿರು ನಮ್ಮ ಬಾಮ್ ಕೃಷ್ಣಮೂರ್ತಿ ಆಲ್ರೆಡಿ ಬಾಮ್ ಕೃಷ್ಣಮೂರ್ತಿ ಒಂದು ವರ್ಷ ಮುಂಚೆನೇ ಕೆಲಸ ಮಾಡ್ತಾರೆ ಆರು ತಿಂಗಳ ಮುಂಚೆನೇ ಜೆ ಡಿ ಎಸ್ನಲ್ಲಿ ಅವ್ರಿಗೊಂದು ಹೋಳು ಬಂತು ಅವ್ರು ಇಲ್ಲಿ ಬಂತು ತುಂಬ ಹ್ಯಾಪಿಯಾಗಿ ನಡೀತಾಯಿತ್ತು ಆ ಟೈಮ್ನಲ್ಲಿ ಒಂದು ಎರಡು ಮೂರು ಕೆಲಸಗಳ ಕಲಸುಗಳಾಯ್ತು ನಮ್ಮದು ಪ್ರಾಪರ್ಟಿ ವಿಷಯನೇ ಕೆಲಸಗಳಾಯ್ತು ಹಾಗೆ ಟೈಮ್ನಲ್ಲಿ ನಮಗೆ ಆ ಟೈಮ್ನಲ್ಲಿ ಬಿ ಸಿ ಪಾಟೀಲ್ ಇನ್ಸ್ಪೆಕ್ಟ್ರು ಅವರು ನಮ್ಮ ಬಾರಿ ಆತಂದ ಪರಿಚಯ ಅದು ತುಂಬ ಆತ್ ಆಗಿದ್ರು ಅವರು ಪೊಲೀಸ್ ಇನ್ಸ್ಪೆಕ್ಟ್ರಾಗಿದ್ದರು ಇಂಟೆಲಿಜೆನ್ಸ್ನಲ್ಲಿ ಇದ್ರು ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ಅವರು ಫಿಲ್ಮ್ ಪ್ರೊಡ್ಯೂಸರು ಮತ್ತು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗು ಮಾಡ್ತಾರೆ ಅವರು ಆ ಟೈಮಲ್ಲಿ ಅವ್ರಿಗೊಂದು ಫಿಲ್ಮ್ ಪಿಚರ್ಗೆ ಅವಾರ್ಡ್ ಬರುತ್ತೆ ಆ ಪಿಕ್ಚರ್ನಲ್ಲಿ ವಿಷ್ಣುವರ್ಧನ್ ಹೀರೋ ಇವರು ಏನೋ ಮಾಡೋರು ಮೇನ್ ವಿಲನ್ ರೋಲ್ ಸಮಥಿಂಗ್ ಏನೋ ಮಾಡೋರು ಹೀರೋ ಆ ಪಿಕ್ಚರ್ ನೋಡಿದ್ದೀನಿ ನಾನು ಬಿ ಸಿ ಪಾಟೀಲ್ ಆ ಪಿಕ್ಚರ್ ಮಾಡಿದ್ದೆ ಅಂದರೆ ಆ ಚೊತಿ ಮೂರು ನಾಲ್ಕು ಮೂರ್ನಾಲ್ಕು ತಿಂಗಳಾಗಿರುತ್ತೆ ಹಾಸನಲ್ಲಿ ಫಿಲ್ಮ್ ಅವಾರ್ಡ್ ಇಟ್ಟಿರ್ತಾರೆ ಆವಾಗ ರಾಜ್ಕುಮಾರು ಬರ್ತ ಬರ್ತಾರೆ ಅಲ್ಲಿ ಬಂದು ಬಂದಿದ್ರಲ್ಲಿ ಅಲ್ಲಿಗೆ ಹಾಸನಿಗೆ ನಾವು ಬಿ ಸಿ ಪಾಟೀಲ್ ನಾವು ನಾಲ್ಕೈದು ಗಾಡಿಗಳು ಬಿ ಆರು ನಮ್ಮ ಬಾಮ್ ಕೃಷ್ಣಮೂರ್ತಿ ಇವರೆಲ್ಲ ನಾವೆಲ್ಲ ಈ ಕಡೆ ಇವರೆಲ್ಲ ದೇವಗುರ ಜೊತೆ ಬಂದರು ಯಾರು ನಮ್ಮ ಬಾಮ ಕೃಷ್ಣಮೂರ್ತಿ ಚಾನ್ಪಾಶಾ ಇವರೆಲ್ಲ ಅವ್ರ ಜೊತೆ ಬಂದರು ನಮ್ಮಲ್ಲಿ ಆರಾಧ್ಯ ಅಂತ ಇದ್ದರು ಅವರು ಶಿವಮೊಗ್ಗದವರು ನಿಂಗಾಯತವರು ದೇವಗುರು ಭಾರಿ ಕ್ಲೋಸ್ ಅವರು ಆತ್ಮೀಯವರು ಆರಾಧ್ಯ ಅಂತೇಳಿ ಅವರು ನಮ್ಮ ಕೃಷ್ಣಮೂರ್ತಿ ನಮ್ಮ ಪರಿಚಯ ಮಾಡಿಸ್ಕೊಟ್ಟಿದ್ರು ಬಾಮ ಕೃಷ್ಣಮೂರ್ತಿ ರಾಜಕೀಯದಲ್ಲಿ ಅವ್ನಿಗೆ ಸಾಕಷ್ಟು ಫ್ರೆಂಡ್ಸ್ ಅವ್ರಿಗೆ ರಾಜ್ಕುಮಾರ್ ಕಾ ದೇವ್ರು ಕಾಲದಿಂದ ಜೊತೆಗಿರೋ ಮನುಷ್ಯ ನಾವು ಇವರೆಲ್ಲ ಅವ್ರು ಬಂದ್ರು ನಾವು ಈ ಟ್ರಿಪ್ ಹೋದ್ವಿ ನಾವು ಬಿ ಆರು ಒಂದು ಗಾಡಿ ಒಳಗೆ ನಮ್ದೊಂದು ಗಾಡಿ ಬಿ ಸಿ ಪಾಟೀಲ್ ಅವ್ರದ್ದು ಒಂದು ಫ್ರೆಂಡ್ಸ್ ಅವ್ರಿಗೆ ಒಂದು ಕಾರು ನಾವು ನಾಲ್ಕೈದು ಕಾರು ಮೊದಲೇ ರೂಮ್ ಮಾಡೋಕ್ಕೆ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋದ್ವಿ ಹಾಸನದಲ್ಲಿ ನಾವು ಪ್ರಕ್ಕದ ಜೋರಾಗಿ ಒಳ್ಳೆ ಫಂಕ್ಷನ್ ಆಯಿತು ನಾವು ಫಂಕ್ಷನ್ಗೆ ಇನ್ನೂ ಎಂಟ್ರಿ ಆಗಿದ್ವಿ ನೋಡಿದ್ವಿ ರಾಜ್ಕುಮಾರ್ ತುಂಬ ಚೆನ್ನಾಗಿ ಮಾತಾಡೋರು ತುಂಬ ಜನ ಕ್ಲಾಪ್ಸ್ ಆಯಿತು ನಾನು ಫಸ್ಟ್ ಟೈಮ್ ರಾಜ್ಕುಮಾರ್ ಓಪನ್ ಸ್ಪೀಚ್ ನಾನು ನೋಡ್ತಾ ಇರೋದು ನನಗೆ ತುಂಬ ಸಂತೋಷ ಆಯಿತು ಆ ಟೈಮ್ನಲ್ಲಿ ಬಲರಾಮ್ ಒಂದೂರು ಹಾಸನ ನಮಗೆ ಹಾಸನ ಬಲರಾಮ್ ಗೊತ್ತಿತ್ತು ಆ ಟೈಮ್ನಲ್ಲಿ ಬಲರಾಮನೂರು ಕೆಲಸ ಆದಮೇಲೆ ಬಲರಾಮ್ ಆಗ್ತಾನೆ ಫಸ್ಟ್ ಟೈಮ್ ಊರಿಗೆ ಹೋಗಿ ಮನೆ ಕಟ್ಟ ಸ್ಟಾರ್ಟ್ ಮಾಡ್ತಾನೆ ಅವಳು ನಲವತ್ತೆಕರೆ ಜಿಮೀನಿದೆ ಪಂಪ್ಸೆಟ್ ಇದೆ ಬೋ ಇದೆ ಎಲ್ಲ ಇದೆ ಆ ಕಡೆ ಆ ಫ್ಯಾಮಿಲಿ ಜೋರಾಗಿದೆ ಅಂದರೆ ಬಿಆರ್ ಹೋಗ್ತಾ ಇರಲಿಲ್ಲ ಒಂದು ಹತ್ತು ಹನ್ನೆರಡು ವರ್ಷದಿಂದ ಹೆಚ್ಚು ಕಮ್ಮಿ ಹೋಗಿರಲಿಲ್ಲ ಒಂದು ಹದಿನೈದು ವರ್ಷ ಹೆಚ್ಚಿಗೆ ಹೋಗಿಲ್ಲ ಅಂದ್ಕಳಿ ಊರ ಕಡೆಗೆ ಹನ್ನೆರಡು ಹದಿನೈದು ದಿವಸ ಹೋಗಿಲ್ಲ ಈ ಸ್ವಲ್ಪ ರಿಲ್ಯಾಕ್ಸ್ ಐತಿ ಆದಮೇಲೆ ಫಸ್ಟ್ ಟೈಮ್ ಬಲರಾಮ ಬಿ ಆರು ಊರು ಮನೆ ಕಟ್ಟೋನ್ನ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಾರೆ ಆ ಟೈಮ್ನಿಂದ ನಮಗೆ ಸರ್ ನಾನು ಯಾವತ್ತು ಯಾರಿಗೂ ಎಲ್ಲರು ಅಲ್ಲಿಂದ ಇಲ್ಲಿಂದ ನೈಟ್ ಫಂಕ್ಷನ್ ಆಯಿತು ಆ ನೆಕ್ಸ್ಟ್ ಡೇ ಮಾರನೇ ದಿನ ಬಿ ಆರು ನಮಗೆಲ್ಲ ಕರ್ಕೊಂಡು ಮನೆಗೆ ಊಟಕ್ಕೆ ನಮ್ಮದು ನಾವು ಬಿ ನಾವು ಬಿಸಿ ನಾವೊಂದು ಐದು ಜನ ಬಿ ಆರ್ ಜೊತೆ ಒಂದಿಬ್ರು ಹುಡುಗರು ಅಷ್ಟೇ ಎಲ್ಲ ಹುಡುಗನ್ನ ಕಳಿಸ್ಬಿಟ್ರು ನವೀನ ಲೋಕಿ ಲೋಕಿ ಅಂದರೆ ಮುಲಾಮ ಲೋಕಿ ಮುಲಾ ಮುಲಾಮ ನವೀನ ಸ್ವಂತದ್ದೂರೇ ಒಂದು ಒಂದು ನಾಲ್ಕೈದು ಜನ ಜೊತೆ ಕರ್ಕೊಂಡು ನಾವೊಂದು ಐದು ಜನ ನಾವು ಹೋದ್ವಿ ಮಿಗಿದೋರ್ಗೆಲ್ಲ ಕಳಿಸ್ಬಿಟ್ಟು ಬೆಂಗಳೂರಿಗೆ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಫಸ್ಟ್ ಟೈಮ್ ಬಲರಾಮ ಮನೆ ಹೋಗಿ ಬಲರಾಮ ಫ್ಯಾಮಿಲಿ ನೋಡೋದು ಫಸ್ಟ್ ಟೈಮ್ ನಾವು ಬಲರಾಮ ಯಾರಿಗೂ ಪರಿಚಯ ಮಾಡ್ತಿಲ್ಲ ನಮ್ಮ ಯಾವ್ದು ಅಂತ ಹೇಳ್ತಾ ಇಲ್ಲ ಏನಿಲ್ಲ ಫಸ್ಟ್ ಟೈಮ್ ಕರ್ಕೊಂಡಿದ್ದು ಬಲರಾಮ್ ಬಲರಾಮ ಹಾಸನ್ ಅಂತ ಗೊತ್ತಿತ್ತು ಯಾರು ಯಾರ ಮನೆಯವರು ಯಾರು ರಿಲೇಟಿವ್ಸ್ ಏನೂ ಗೊತ್ತಿರಲಿಲ್ಲ ಯಾರಿಗೂ ಈ ಸರಿನೂ ಒಂದು ಹತ್ತು ಜನ ಬಿಟ್ಟು ಯಾರಿಗೂ ಗೊತ್ತಾಗಿಲ್ಲ ನಮ್ಗೆ ಓದ್ತು ಅವ್ರ ಮೇಲೆಲ್ಲ ತುಂಬ ಖುಷಾದರು ನೋಡ್ಕೊಂಡು ಮನೆ ನೋಡ್ಕೊಂಡು ಅವತ್ತು ನಾವು ಅಲ್ಲಿಂದ ಬಂದ್ವಿ ಬೆಂಗಳೂರಿಗೆ ಒಂದು ಹತ್ತು ಹತ್ತು ದಿನಕ್ಕೇ ನಾವೆಲ್ಲ ತುಂಬ ಸಂತೋಷದಿಂದ ಆರಾಮಾಗಿರೋ ಟೈಮಲ್ಲಿ ಆರಾಮಾಗಿದ್ವಿ ನಾವೆಲ್ಲರೂ ಯಾರಿಗೂ ಟೆನ್ಷನ್ ಇಲ್ಲ ಒಳಗೆ ನಮ್ಮ ಫ್ರೆಂಡು ಕಬಡ್ಡಿ ಪ್ಲೇಯರ್ ಸೀತಾರಾಮ್ ನಮ್ಗಿಂತ ಸೀನಿಯರ್ ಅವರು ಅವ್ರು ಇಡೀ ಫ್ಯಾಮಿಲಿ ನಮ್ಮ ಭಾರಿ ಕ್ಲೋಸರು ಅಂದರೆ ಕಬಡ್ಡಿ ಪ್ಲೇಯರ್ ಅಂದರೆ ಅವರೇ ಕರ್ನಾಟಕದಲ್ಲಿ ಕಬಡ್ಡಿ ಬೆಳೆಸಿದ್ದು ಮತ್ತು ಕಟ್ಟಿದ್ದು ಆ ಶಿಸ್ ಶಿಸ್ತು ಮತ್ತು ಸಿಸ್ಟಮ್ ಕಬಡ್ಡಿ ಪ್ಲೇಯರು ತುಂಬ ಕಷ್ಟ ಟಿ ಅಂದ್ರೆ ಎಲ್ಲರ ಬಗ್ಗೆ ಅವ್ರಿಗೆ ಎಲ್ಲರವ್ರ ಬಗ್ಗೆ ಗೌರವ ಇದೆ ಅವ್ರಿಗೆ ಅವರ ತಮ್ಮ ವೆಂಕಟೇಶ್ ಅಂತ ಹೇಳಿ ಸಂಗಾತಿ ವೆಂಕಟೇಶ್ ಅಂತ ಹೇಳಿ ಇವಾಗ ಪ್ರೆಸೆಂಟ್ ಕೌನ್ಸ್ಲರು ಹತ್ತೈದು ಹನ್ನೆರಡು ಲಿಮಿಟ್ರೊಳಗೆ ನಮಗೆ ತುಂಬ ಆತ್ಮೀಯರು ಅವರು ಸೀತಾರಾಮ್ ಮಗಳು ಮದ್ವೆ ಕಾರ್ಡ್ ಕೊಡೋಕೆ ನಮ್ಗೆ ಸಿಕ್ಕಿವಿ ಕಾರ್ಡ್ ಕೊಡ್ಬೇಕಂತ ಸಿಕ್ಕಿದರು ನಮಗೆ ಆರ್ಗೆಲ್ಲ ಸಿಗ್ಬೇಕು ನಾವು ಸಾಮಾನ್ಯ ಜಾಸ್ತಿ ಆದರೂ ಮದುವೆಗಳಿಗೆ ಹೋಗಲ್ಲ ಆದರೂ ಈ ಮದುವೆಗೆ ಎಳ್ಸ್ರ ಒಪ್ಕೊಂಡ್ಬಿಟ್ಟರು ನಾವು ಮದುವೆಗೆ ಬರ್ತೀವಿ ಅಂತೇಳಿ ಮದುವೆಗೆ ಹೋದ್ವಿ ಬಂದ್ವಿ ಆರಾಮಾಗೆ ಸೆಕೆಂಡ್ ಡೇ ಕಾರ್ ರೂಟ್ ಇಟ್ಕೊಂಡು ಭಾನುವಾರ ದಿನ ಅವತ್ತು ಮರಾಠ ಮರಾಠ ಹಾಸ್ಟೆಲ್ ಚಾಮರಾಜಪೇಟೆ ಆ ಟೈಮ್ನೂ ಬಿ ಆರ್ ಒಂದು ಕಡೆ ಬರ್ತೀನಿ ಅಂದರು ಅವರು ಬನ್ನಿ ಹನ್ನೆರಡು ಗಂಟೆಗೆ ಗಲ್ರೆ ರಾಮ ಮತ್ತು ನಾನು ಮತ್ತು ಶ್ರೀಧರು ನಾವು ಗಲ್ಡ್ರೇಕೆ ರಾಮನ ಮನೆಗಿದ್ವಿ ಗ್ರೀನ್ ಅಗರ ಮನೆ ಯಾವುದು ಗಲ್ಡ್ರೇಕ ರಾಮಂದು ಆ ಮನೆ ನಾವು ತುಂಬ ಸೇರ್ತಾಯಿದ್ವಿ ಸ್ವಲ್ಪ ಸೈಡ್ ಲೆವಲ್ಗಿತ್ತು ಆ ಪೊಲೀಸ್ ಆಫೀಸರ್ ಮನೆ ಅದು ನಮಗೆ ಗೊತ್ತಿರೋ ಪೊಲೀಸ್ ಆಫೀಸನ್ ಬಾಡಿಗೆ ಇದ್ರು ಗಂಡ್ರಿಕೆ ರಾಮ ಅಲ್ಲಿ ಒಂದು ಇಟ್ಟಿದ್ರು ಅಲ್ಲಿ ಗ್ರೀನ್ ನಾವೆಲ್ಲ ಅಲ್ಲಿ ಸೇರ್ಕೊಂಡು ನಾವು ಒಂದು ಟೀಮ್ ಬಿ ಆರ್ ಗಾಡಿ ನಮ್ಮ ಗಾಡಿ ಬಿಟ್ಟರೆ ನಾವು ಆ ಮರಾಠಿ ಆಟಲ್ ಬರ್ತೀವಿ ಬಂದು ಅವಲ್ಲೇ ಊಟ ಸ್ಟಾರ್ಟ್ ಆಗಿದೆ ಜನ ಬರ್ತಾರೆ ಇದ್ದಾರೆ ನಮಗೆ ಸ್ವಲ್ಪ ಸಪ್ರೇಟ್ ಒಂದು ಕಡೆ ಪೆಂಡಲ್ ಹಾಕಿದರು ಫ್ರೆಂಡ್ಗಳು ನಮಗೆ ಆ ಕಡೆ ಕುಣ್ಸಿದ್ರು ಗೇಟಿಂದ ಸ್ವಲ್ಪ ಮೇಲಕ್ಕೆ ಹಾಸ್ಟ್ ಇಂಟ್ರೆಸ್ಟ್ ನಮಗೆ ಕುಣಿಸಿರು ಅದು ದೊಡ್ಡ ಕಾಂಪೌಂಡು ಹಾಸ್ಟೆಲ್ದು ಆ ಕಡೆ ಫ್ರೆಂಡ್ಗಳಿಗೆ ಗಡ್ರೆ ಕ್ಯಾರಮ್ಮ ಕೂತವೇ ಈ ಕಡೆ ಆರು ಈ ಕಡೆ ನಾನು ಆ ಕಡೆ ಶಿದ್ರು ಆ ಕಡೆ ಕನ್ನ ಕೂತವ್ರೆ ಕೂತಿದ ಟೈಮ್ನಲ್ಲಿ ಬಲರಾಮ ಸುತ್ತ ನೋಡೋಕ್ಕೆ ಬಿ ಆರ್ ಸುತ್ತ ನೋಡೋಕೆ ಕೂತಿದ್ರು ಪೀರಿಯಡ್ ಟೈಮ್ನಿಂದ ಹೊಯ್ತು ಬಿಯರ್ ಇದ್ದಿದ್ದಂಗೆ ಏನು ಮಾಡ್ತಾರೆ ಕಾಲು ಕಾಲು ಮೇಲೆ ಹಾಕೊಂತಾರೆ ಕಾಲು ಹಾಕೊಂಡು ಕಾಲು ಅಲ್ಲಾಡಿಸ್ಕೊಂಡು ಸುಮ್ಮನೆ ಮೀಸಲಿ ತಿರುಗಿಸ್ತಾ ಸುಮ್ಮನೆ ಸೀರಿದವ್ರಿಗೆ ಸಾಕಾಗ್ತಾರೆ ಯಾವತ್ತು ಬಲರಾಮ ಕಾಲು ಮೇಲೆ ಕಾಲು ಹಾಕೊಂಡು ಹೆಂಗೆ ಕಾಲು ಹಾಕೊಂಡು ಕಾಲು ಮೀಸಲಿ ತಿರುಗಿಸ್ತಾನೆ ಯಾರು ಅಂತ ನನ್ನ ಕೇಳ್ತಾರೆ ನಾನು ಸುತ್ತ ನೋಡ್ತೀನಿ ಸುತ್ತ ನೋಡೋಷ್ಟೊತ್ತಿಗೆ ಶ್ರೀರಾಂಪುರ ಕಿಟ್ಟಿ ಮತ್ತು ಅವ್ರ ಜೊತೆ ಇನ್ನೊಬ್ಬ ಕಬಡ್ಡಿ ಪ್ಲೇಯರ್ ಇಬ್ಬರು ಮುಂದಕ್ಕೆ ಬರ್ತಾರೆ ನಮ್ಮ ಮುಂದೆನೇ ಪಾಸ್ ಆಗ್ಬೇಕು ಬಿ ಆರು ಬಂದಿದ್ದ ತಕ್ಷಣ ಕಣ್ ಇಟ್ಕೊಂಡ್ಬಿಟ್ರೂ ಇವನೇ ಕಿಟ್ಟ ಅಂಥೇಳಿ ಯಾಕೆ ಕಿಟ್ಟಿನಿ ಮುಖಾಮುಖಿ ಆಗ್ತಿರೋದು ಹೆಚ್ಚು ಕಮ್ಮಿ ಇವ್ರಿಗೆ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಅಟ್ಯಾಕ್ ಆಗುತ್ತೆ ಬಲರಾಮನ್ಗೆ ಐದು ವರ್ಷ ಹಿಂದೆ ಐದು ವರ್ಷದ ಮೇಲೆ ಮುಖಾಮುಖಿ ಆಗ್ತಿರೋದು ಇಬ್ರು ಇದೇ ಶ್ರೀರಾಮಪುರ ಕಿಟ್ಟಿ ಮತ್ತು ಗ್ಯಾಂಗು ಆರ್ಗೆ ಅಟ್ಯಾಕ್ ಮಾಡಿ ಕೈ ಕೈಲಿ ಎರಡು ಲ್ಯಾಬ್ಸ್ ಆಗಿ ಹಾಸ್ಪಿಟ್ಲನ್ನೂ ಬಂದಿದ್ದು ಆ ಟೀಮ್ ಇದ್ದು ಹಾಸ್ಪಿಟ್ಲಿಗೆ ಇದಾದಮೇಲೆ ಫಸ್ಟ್ ಟೈಮ್ ಬೇಕಾಗ್ತದೆ ಆಯಿತು ಕಣ್ಣು ಬಿತ್ತು ಬಿ ಆರ್ ಕಂಡು ಅವನ ಮೇಲೆ ಬಿತ್ತು ಶ್ರೀರಾಂಪುರ ಕಿಟ್ಟಿ ಕಣ್ಣು ಬಿಆರ್ ಮೇಲೆ ಬಿತ್ತು ಓ ಶ್ರೀರಾಮಪುರ ಕುಟ್ಟಿ ಅತಿ ಅವಲ್ಲೇನು ಮಧ್ಯಾಹ್ನ ಸ್ವಲ್ಪ ಡ್ರಿನ್ಸ್ ತೊಗೊಂಡ್ಬಂದಂಗಿದೆ ಹಾಗೆ ಸಾಮಾನ್ಯವಾಗಿ ಎಲ್ಲ ಜನನೂ ಕಾರ್ ಹುಟ್ಟಿಗೆ ಹೋದ್ರೆ ಮದು ಊಟಿಗೆ ಎಲ್ಲ ಸ್ವಲ್ಪ ಲೈಟಾಗಿ ಡಿನ್ಸ್ ತೊಗೊಂಡಿರ್ ಇದ್ದಾರೆ ಪಿ ನೋಡಿದ ತಕ್ಷಣ ಹತ್ರ ಬರ್ತಾ ಬರ್ತಾ ಕಿಟ್ಟಿ ಫಂಕ್ ಆಗ್ಬಿಟ್ಟೆ ಶ್ರೀರಾಮಪುರ ಕಿಟ್ಟಿ ಫಂಕ ಆಗುತ್ತೆ ಫೇಸ್ ಫಂಕ ಆಯಿತು ಏನು ಮಾಡೋದು ಗೊತ್ತಾಗಿಲ್ಲ ಅಟ್ ಲೀಸ್ಟ್ ನೋಡಿದ ಮಾಡಿ ಬಲ ಗ್ರ ಗಲ್ಡ್ರೇಕ ರಾಮ ನನ್ನ ಮಗನೇ ರಾಮ ಸಿತ್ತಲ್ಲವಲ್ಲೇ ನಡುವೆ ಎಲ್ಲೋ ಕಣ್ಣಿಗೆ ಕಾಣಲ್ಲ ಅಂತ ಬಲರಾಮ್ ಗಡ್ರೇಕೆ ರಾಮನಿಗೆ ಅನ್ನ ಇದು ಶೋ ತೋರ್ಸ್ಕೊಂಡು ಅಲ್ಲಿ ಹೆ ಗಲ್ಡ್ರಕ್ಕೆ ರಾಮನ್ ಗಲ್ಡ್ರಕ್ಕೆ ರಾಮನ ಮಕ್ಕ ಬಿ ಆರ್ಗೆ ಇನ್ನೂ ಬೆಂಕಿ ಆಗೋಯ್ತು ನಮ್ಮ ಮುಂದೆ ನಮ್ಮದೇ ಕೂತು ನನ್ನ ಮಗ ಅನ್ನಲ್ಲ ಏನು ಅನ್ನೋದು ಈ ಮಕ್ಕ ಮಕ್ಕ ಕೆಂಪಾಗುತ್ತೆ ನೋಡಿ ಸರ್ ನಮ್ಗೆ ಎಷ್ಟು ದುರಾಂಕಾರ ಇದೆ ಅಂತ ಬಿಆರ್ ನನ್ನ ಹತ್ರ ಮಾತಾಡ್ತಾರೆ ನೋಡ್ರಿ ಅಂತ ಬಲರಾಮ ಕೂಲು ಮದುವೆ ಇದು ಅಂತ ಅಷ್ಟೊತ್ತಿಗೆ ಶೀರಕ್ಕೆಲ್ಲ ಗೊತ್ತಾಗೋಯ್ತು ಓ ಇದೆ ಅಂತ ಕತೆ ಅಂತ ಆರ್ ಯಾವಾಗ ಸ್ವಲ್ಪ ಅಪ್ಸೆಡ್ ಆಯ್ತು ಅಲ್ಲಿ ಶ್ರೀಧರ್ ಸ್ವಲ್ಪ ಸಮಾಧಾನ ಮಾಡಿ ಆರ್ಗೆ ಬಲರಾಮ ನಮ್ಮ ಬಾರಿ ಬೇಕಾದವರು ಮದುವೆ ಇದು ಯಾವುದೇ ಕಾರಣಕ್ಕೆ ಮದುವೆನಲ್ಲಿ ಗುರಾಸದಾಗಲಿ ಮಾತಾಡ ಮಾತಾಬಿಡ್ರಿ ಅವ್ನು ಮೋಸ್ಟ್ಲಿ ಮೋಸ್ಟ್ಲಿ ಕಿಟ್ನಿಸ್ ಲೈಟ್ ಡ್ರಿಂಕ್ಸ್ ನೋಡ್ರಿ ಆ ಕಾರಣಕ್ಕೆ ಆ ಮಾತಾಡಿದ ಇರಲಿ ಬಿಡಿ ನೀವು ಸಿಟ್ ಮಾಡ್ಕೊಂಬಿಡಿ ಅಂತ ಬಲರಾಮ್ನಿಗೆ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಿ ನೀವು ಕಸ ಮಾಡಿರಿ ನೀವು ಹೊಡ್ರಿ ನೀವು ಊಟ ಗಿಟ್ಟ ಮಾಡ್ಕೊಂಡು ಕಾಸ್ಮ್ಯಾಪಾಲಿಟನ್ ಕ್ಲಬ್ಗೆ ಬಂದುಬಿಡಿ ಜಯನಗರ್ಗೆ ನಾವು ಹೊರ್ಷಕ್ಕೆ ಬರ್ತೀವಿ ಮೂರು ಮೂರವರೆಗೆ ನೀವು ಊಟ ಮಾಡೋದು ಬೇಡ ನಡೀರಿ ಅಂತ ನಾವು ಬ ಜೊತೆ ಬರೋಂಥ ಪ್ಲಾನ್ ಮಾಡ್ತೀವಿ ಆದರೆ ನಮಗೆ ಕಬಡ್ಡಿ ಬಾಬು ಜೊತೆ ಕೂತಿರ್ತಾರೆ ಪಕ್ಕದೊಳಗಿರ್ತಾರೆ ತುಂಬ ಜನ ಫ್ಯಾಮಿಲಿಯಲ್ಲಿ ನಮ್ಮ ಪರಿಚಯದಿಂದ ನಮಗೆ ಬರೋಕ್ಕೆ ಕೊಡಲಿಲ್ಲ ಅಲ್ಲಿಂದ ಇಲ್ಲ ನಾವು ಬಂದ್ಬಿಡೋ ಪ್ಲಾನ್ ಮಾಡಿದ್ವಿ ಬಿ ಆರ್ ಜೊತೆಗೆ ಇವ್ರು ಬಿಡಲಿಲ್ಲ ಬಿಡಲಿಲ್ಲ ಅಂತೇಳಿ ಬಿ ಆರ್ನ ಸಮಾಧಾನ ಮಾಡಿ ಕಳ್ಸ್ಕೊಡ್ತೀವಿ ನೀವು ಹೋಗಿ ಅಂತೇಳಿ ನೀವು ಊಟ ಮಾಡಿಕೊಂಡು ನೀವು ಅಲ್ಲಿ ಬನ್ನಿ ಅಂತ ಕಳ್ಸಿ ಹೋಗಿ ಅಂತ ಕಳ್ಸಿ ಕೊಡ್ತೀವಿ ಆರ್ಗೆ ಬಿ ಆರ್ಗೆ ಯಾಕೆ ಅಷ್ಟೊಂದು ಸಿಟ್ಟು ಅಷ್ಟೊಂದು ಯಾಕೆ ಅಷ್ಟೊಂದು ಸಿಟ್ಟು ಅಷ್ಟೊಂದು ಕೋಪ ಅಂದರೆ ಡೈರೆಕ್ಟ್ ಪರ್ಸ್ನಲ್ ಎನ್ಮಿಟ್ ಇರಲಿಲ್ಲ ಯಾರಿಗೂ ಯಾರಿಗೋ ಯಾರ್ದೋ ಫೇಟಿಂದಲ್ಲಿ ಅವನಿಗಿನ್ನೂ ಆಪೋಸಿಟ್ ಗ್ಯಾಂಗಿಗೆ ಬಿ ಇಟ್ಟಿರಲಿ ಬಿಆರ್ ಇರೋ ಕಾರಣಕ್ಕೋಸ್ಕರ ಬಂದು ಕಿಟ್ಟಿ ಹೊಡೆದ್ರು ಯಾರಿಗೆ ಬಿಹಾರಿಗೆ ಯಾರು ಶ್ರೀರಾಮ್ಪುರ ಕಿಟ್ಟಿಗೆ ಇದ್ದಾನೋ ಆ ಆರ್ ಸಪೋರ್ಟ್ ಅನ್ನೋ ಕಾರಣಕ್ಕೆ ಬಂದು ಅಟ್ಯಾಕ್ ಮಾಡೋರ್ತಿರ್ಲಿ ಪರ್ಸ್ನಲ್ ಶ್ರೀರಾಂಪುರ ಕಿಟ್ಟಿಗೂ ಮತ್ತು ಬಿಹಾರಿಗೆ ಏನು ಇಲ್ಲ ಆ ಕಣ್ಣಿಗೆ ದುಶ್ಮನಿಗೆ ಬೆಳೆದೋಯ್ತು ಆ ಮನೆಗೂ ಅಟ್ಯಾಕ್ ಅಟ್ಯಾಕ್ ಮಾಡೋಣ ಈ ಥರ ಬೇಕಾರಿಗೆ ದುಶ್ಮನಿ ಇವ್ರಿಗೆ ಬಿ ಸ್ಟಾರ್ಟ್ ಕಥೆ ಅದು ನಾವೇನು ಮತ್ತೆ ನಾನು ಶ್ರೀದವ್ರು ರಾಮ ಎಲ್ಲ ಇಂಥ ಹಾಲ ಊಟ ಹಾಲಿಗೆ ಇನ್ನೂಲಾಗಿ ಇಂಟ್ರಿ ಆಗ್ತೀವಿ ಇಂಟ್ರಿ ಆಗಿ ಶ್ರೀರಾಮಪುರ ಕಿಟ್ಟಿ ಎಲ್ಲೇ ಫ್ರೆಂಡ್ ಹೋಗ್ತಾನೆ ಶ್ರೀರಾಮಪುರ ಕಿಟ್ಟಿಗೆ ಫಂಕ್ ಅವಾಗ ಡ್ರಿಂಕ್ಸ್ ತಗೊಂಡು ನೀರು ಬರ್ತೈತೆ ಮೈ ಮೇಲೆ ಫಂಕ್ ಆ ಕಡೆ ಈ ಕಡೆ ಸುತ್ತ ಗಾಬರಿ ಗಾಬ್ರಿ ಊಟ ಮಾಡ್ತಾರೆ ನೋಡ್ರಿ ಅನಿಸ್ಬಿಡ್ತು ನಾನು ಬಂದಿದ್ದು ರಾಂಗ್ ಪ್ಲೇಸು ಬಂದು ಈ ತರಲೆ ಮಾತಾಡಿದ್ರು ತಪ್ಪು ಅಂತ ಕಿಟ್ಟಿಗೆ ಅನ್ಸ್ಬಿಟ್ಟಿದೆ ಇಬ್ರೇ ಅವರು ಆಮೇಲೆ ಆ ಟೆನ್ಷನ್ ನೋಡ್ಕೊಂಡು ಸುಮ್ಮನೆ ಕಿಟ್ಟಿಗೆ ಶಿರೋರು ಬೆನ್ನ ಮೇಲೆ ಮೇಲೆ ಕೈ ಹಾಕಿ ಕಿಟ ಆರಾಮಾಗಿ ಊಟ ಮಾಡಿ ಏನು ಟೆನ್ಷನ್ ಮಾಡ್ಕೊಂಬಿಡಿ ಕೂಲಾಗಿರಿ ನಾನು ಸಮಾಧಾನ ಮಾಡಿ ಆರಾಮಾಗಿರಿ ಅಂತ ಸ ನಾನು ಮಾತಾಡ್ತೀನಿ ಕಿಟ್ಟಿಗೆ ಶಿರೋರು ಸಮಾಧಾನ ಮಾಡ್ತಾರೆ ನಾವು ಅಲ್ಲಿಂದ ಮುಂದಕ್ಕೆ ಹೋಗ್ಬಿಟ್ಟು ಕೂತ್ಕೊಳ್ತೀವಿ ಅಷ್ಟೊತ್ತಿಗೆ ಮತ್ತೆ ಕಿಟ್ಟಿ ಆರಾಮಾಗಿ ಫ್ರೆಂಡ್ಸು ಜೊತೆ ಕೂತು ಮಾತಾಡ್ಕೊಂಡು ಎಲ್ಲ ಮತ್ತೆ ನಾನು ಮತ್ತೆ ಸಭೆಯನ್ನು ಊಟ ಮಾಡಿಕೊಂಡು ನಮಗೆ ಮೆಂಟಲ್ ಡಿಸ್ಟರ್ಬ್ ಆಯ್ತು ಅಲ್ಲಿ ಈ ಸರಿ ಇಲ್ಲ ಬಂದಿದ್ದು ನಾವು ಅದು ಮದುವೆಗೆ ಈ ಮುಖಾಮುಖಿ ಒಳಗೆ ಈ ಥರ ಲುಷ್ಟಾಗಿ ಅನ್ನೋ ನಮ್ಗೆ ಫೀಲ್ ಆಗುತ್ತೆ ಇಬ್ಬರಿಗೂ ನಾವು ಇಬ್ಬರು ಮಾತಾಡ್ಕೊಂತೀವಿ ಊಟ ಮಾಡೋ ಸೊ ಸೊ ಊಟ ಮಾಡ್ಕೊಂಡು ನಾವು ಅಲ್ಲಿಂದ ಬಿಡ್ತೀವಿ ಒಳ್ಳೆ ಟೈಮಲ್ಲಿ ಕಿಟ್ಟಿಗೆ ಯೂಸ್ ಮಾಡ್ಬಿಟ್ಟು ನಾವು ಅಲ್ಲಿಂದ ಬಡ್ತೀವಿ ತುಂಬ ಜನ ಮಾತಾಡ್ತಾರೆ ಇದು ಕಿಟ್ಟಿನ ಹೈ ಅಂತ ನಾನು ಹೈ ಬಂದು ಬರ್ತೀವಿ ಅಲ್ಲಿಂದ ಬಂದು ಸೀದಾ ಕಾಸ್ಮಾ ಪ್ಲೇಟನ್ ಕ್ಲಬ್ಗೆ ಬರ್ತೀವಿ ಬಂದು ಟೀ ವಿ ಕುಡ್ಕೊಂಡು ಕೂತಿರ್ತೀವಿ ಬಲರಾಮ ಬಿ ಆರು ಬಂದು ಬರೋ ಲೇಟಾಗಿ ಬರ್ತೀವಿ ಒಂದು ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ ನಾವು ನೋಡ್ತೀವಿ ಯಾಕೆ ಇನ್ನೂ ಬಂದಿಲ್ಲಲ್ಲ ಅಂತ ಹೇಳ್ತೀವಿ ನಾವು ಎಲ್ಲ ಬಾಂಧವ್ರ ಹೋಗ್ಬಿಟ್ಟು ಗುಂಡ್ ಗಿಡ್ ಹಾಕೋಕ್ಕೆ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲಿ ಡಿಸ್ಟರ್ಬ್ ಆಯ್ತಲ್ಲ ಆ ಕಾಣಿಕೆ ಅಂತ ನಾವು ಇಬ್ಬರು ಡಿಸ್ಕಸ್ ಮಾಡ್ತೀವಿ ಕೂತಿದ್ವಿ ಮತ್ತೆ ಹಾಫ್ ಆನ್ ಅವರ್ ಲೇಟಾಗಿ ಬಿ ಆರ್ ಬರ್ತಾರೆ ಬರ್ತಾ ಇಳಿತ ಕಾರ್ ಒಳಗೆ ಬಂದಿರ್ತಾರೆ ಇವರು ಮಖ ಎಲ್ಲ ಕೆಂಪು ಬಿ ಬಿಆರ್ ಭಾರಿ ಕಲರ್ಫುಲ್ ಮೇನು ಕೆಂಪು ಆಗ್ಬಿಡುತ್ತೆ ಮಖ ಡಿಸ್ಟರ್ಬನ್ ಮೆನ್ ಇಳಿದ ಬಂದು ಹತ್ರ ಬರ್ತಾರೆ ಕೂತಂತ ಯಾಕೆ ಬಲ ಇಷ್ಟೊಂದು ಲೇಟು ಅಂತ ನಾನು ಕಿತ್ತು ಏನು ಮಾಡ್ತಾರೆ ಬಚ್ಚನ್ ಆ ನನ್ನ ಮಗ ಐದು ವರ್ಷದಿಂದ ಸಿಕ್ಕಿರಲಿಲ್ಲ ಸಿಕ್ಕಿದ ಮಿಸ್ ಆಗ್ಬಿಟ್ಟ ಯಾರು ಅಂತ ಕಿಟ್ಟಿ ಸಾರ್ ಏನು ರೀ ಮಾಡಿದ್ರಿ ಅಟ್ಯಾಕ್ ಮಾಡಿಬಿಟ್ಟು ಸಾರ್ ಯಾಕೆ ರೀ ಬಲ್ಲ ಬಲ ಅಟ್ಯಾಕ್ ಮಾಡ್ಕೋರಿ ಇಲ್ಲಿ ಮದುವೆ ಮಧ್ಯ ಮನೇಲಿ ಅಟ್ಯಾಕ್ ಮಾಡಿಲ್ಲ ಸಾರ್ ರೋಡ್ ಬಂದವನು ಅವನು ಫಾಲೋ ಮಾಡ್ಕೊಂಡೋಗಿ ಮುಂದಕ್ಕೆ ಅಟ್ಯಾಕ್ ಮಾಡಿದ್ವಿ ಗಾಂಧಿಪುರ ಸರ್ಕಲ್ ಬಿಟ್ಟು ರೈಟ್ಗೆ ಅಂದ ಮಂದಾಗ ಟರ್ನ್ ಆಗ್ತೀವಲ್ಲ ಆ ಟರ್ನಿಂಗ್ನಲ್ಲಿ ಅಟ್ಯಾಕ್ ಮಾಡಿದ್ವಿ ಅವನ ಗ್ರೌಂಡ್ ಬರುತ್ತೆ ಚಾಮರಾಜಪೇಟೆ ಸ್ಟ್ರೈಟ್ ಬಂದರೆ ಲೆಫ್ಟ್ ಗಾಂಧಿ ಬಜಾರು ರೈಟ್ ಹನುಮಂತ ಟರ್ನ್ ಹಾಕ್ತೀವಿ ಆ ಗ್ರೌಂಡ್ ಹತ್ರ ಅಟ್ಯಾಕ್ ಮಾಡಿದೆ ಸರ್ ಬಲ್ಲ ಈ ಟೈಮ್ನಲ್ಲಿ ಮಾಡೋಕೋದ್ವಿ ಮಾಡ್ತಾರಲ್ಲ ಸಾ ನನ್ನ 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 ನನಗೆ ಹೊಟ್ಟೋಯ್ತು ನೋಡಿದ ತಕ್ಷಣ ನನಗೆ ಏಟಾಗಿದ್ದು ನೋಡಿದ್ದು ನಾನು ತಿಳಿಯೋಕಾಗಿಲ್ಲ ಅದಕ್ಕೆ ಮಾಡಿದೆ ಬಂದು ಮುಚ್ಚು ಊಟ ನಾನು ಏನು ಮಾತಾಡ್ತಾರಲ್ಲ ನಮ್ಮ ಮುಂದೆ ಬ ಗಡ್ರಕ್ಕೆ ಬೈದ ಅವನು ಆ ಕಡೆ ನಾನು ತಿಳಿಯೋಕಾಗಿಲ್ಲ ಅಂತ ಹೇಳಿ ಏನಿಲ್ಲ ಅಟ್ಯಾಕ್ ಮಾಡಿದ್ವಿ ಯಾರ್ಯಾರು ನಾನು ಮುಲಾಮ ಲೋಕಿ ಮುಲಾಮ ನವೀನ ಉಚ್ಚೇಗೌಡ ನಾವು ಐದಾರು ಜನ ಹೋಗ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ವಿ ಏನಾಯ್ತು ಕಿಟ ಏನಾಗಿಲ್ಲ ಎಸ್ಕೇಪ್ ಆಗಿಬಿಟ್ಟ ಇಂದ ಹೋಗೋರೆ ಯಾವುದು ಹೋಟ್ಲಿಗೆ ನುಗ್ಬಿಟ್ಟನು ಹೋಟ್ಲ್ ನುಗ್ಬಿಟ್ಟು ಪಾತ್ರೆ ಇತ್ತಲ್ಲ ಆ ತಪ್ಲ ಅದು ಮೈಮೇಲೆ ಹಾಕ್ಕೊಂಡವನೆ ಬುಲ್ಡೇಗೆ ಹೊಡೆದಾರೆ ಬುಲ್ಡೇವ್ರೆ ಅದು ಕೈಗೆ ಏಟ್ ಬಿದ್ದಾವೆ ಒಂದಿಬ್ರು ಇನ್ನಡ ಹುಡ್ಕೊಂಡು ಹೋಗೋಣ ಇನ್ನಿಬ್ರು ಅವ್ನು ಗೊಡ್ಸು ಇನ್ನೊಬ್ಬನ ಗೋಡ್ಸ್ಕೊಂಡು ಹೋಗೋರ ಮೋಟ್ರಿಗೆ ರೋಡ್ ರೋಡೊಳಗೆ ಅವತ್ತು ಬಾಂಧವ್ಯ ಜನ ಕಮ್ಮಿ ಆಗಿದ್ದಾರೆ ಇರೋದ್ರಿಂದ ಕಿಟ್ಟಿಗೆ ಕೈಗಳಿಗೆ ಬೆಳಗ್ಗೆ ಲೇಟ್ ಆಗಿದ್ದಾವೆ ಈ ತಪ್ಲಾ ಇತ್ತು ಮೈಮೇಲೆ ಹಾಕೊಂಡಲ್ಲ ಹೊಡೆದ್ರು ತಪ್ಲಾಕಿ ಬಿಟ್ಲೇ ಅಂತ ಯಾಕಂದರೆ ಕಿಟ್ಟಿದ ತುಂಬ ಸ್ಟ್ರಾಂಗು ಕಬಡ್ಡಿ ಪ್ಲೇಯರು ಮತ್ತು ಒಳ್ಳೆ ರನ್ನರು ಬೆಂಗಳೂರಿನಲ್ಲಿ ಅವನ ಥರ ರೋಡಿಸಮ್ ರನ್ನರ್ನಲ್ಲಿ ಅವನ ನಂಬರ್ ಕಿಟ್ಟಿನ ನಂಬರ್ ಒಂದು ಇರಬೇಕು ಆ ಟೈಮಲ್ಲಿ ಇಡೋಕ್ಕಾಗಲ್ಲ ಅಂಥದ್ದಲೇ ತಪ್ಲನ್ ಹೊಡೆದವ್ರು ತಪ್ಪಳ ಮೇಲೆ ಹೊಡೆದವ್ರೆ ಮೈಗೆಲ್ಲ ಹೊಡೆದವ್ರೆ ಅದು ಸ್ಟ್ರಾಂಗ್ ಏಟ್ ಆಗಿಲ್ಲ ಬಿಲ್ಡೋ ಒಡೆ ಪ್ಲ್ಯಾನ್ ಅವರು ಅದು ತಪ್ಪಳ ಯಾವಾಗ ಬಿಲ್ಡೇ ಮೇಲೆ ಹಾಕೊಂಡು ಒಡೆಯಕ್ಕೆ ಆಗಿಲ್ಲ ಅದು ಕಡೆ ಕೈಗೆ ಯಾವಾಗ ಏಟ್ ಮೇಲೆ ಏಟ್ ಬೀಳ್ತಾ ಇತ್ತು ತಪ್ಪಳಿಂದ ಜ್ವರ ತಳವೇ ಇವರು ಜಾಡಿ ಬಿದ್ದವರೆ ಹೋಗ್ಬಿಟ್ಟು ಹೋಗಿ ಹೋಗ್ತಾ ರನ್ನಿಂಗ್ ಬಸ್ ಒಳಗೋ ಏನೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತ ಎಲ್ಲಿ ಹೋದಾಗ ಗೊತ್ತಿಲ್ಲ ಇವ್ರಿಗೆ ತ್ರೀ ಹುರ್ಕಾಡೋ ಎಲ್ಲ ಕಡೆ ನಾವು ಸಿಕ್ಕಿಲ್ಲ ಕಟ್ಟಿ ಅಂತ ಹೇಳ್ತಾರೆ ನಮ್ಮ ಶ್ರೀರೋ ನಮ್ಮವ್ರಿಗೆ ಭಾರೀನೇ ಶಿಪ್ ಕೆಟ್ಟೋದು ಹೆಂಗೂ ಆರಾಮಾಗಿ ನೆಟ್ಟಿವನ್ ಆಗೋಯ್ತಲ್ಲ ಇದು ಎಂಥ ತಲೆನೋ ಆಗೋಯ್ತಲ್ಲ ಅಂತ ನಾವಿಬ್ಬರು ಇದ್ದೀವಿ ಆಗಬಾರ್ದು ಕೆಲಸ ಆಗೋತಲ್ಲ ಅಂತ ನಾವು ಡಿಸ್ಟರ್ಬ್ ಆದ್ವಿ ಆಮೇಲೆ ನಾವು ಇನ್ನು ಮೇಲೆ ಸ್ವಲ್ಪ ವಿಚಾರಿಸಿ ಟ್ರೈ ಮಾಡೋದು ಎಲ್ಲ ಕಡೆ ನೋಡಿದ್ರೆ ಕೆ ಸಿ ಜನ್ರಲ್ ಆಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ ಕಿಟ್ಟ ಅಂತ ಮೆಸೇಜ್ ಬಂತು ಯಾಕೆಂದರೆ ಮಲ್ಲೇಶ್ವರ ಅವ್ರ ಏರಿಯಾನೆ ಕಿಟ್ಟಿಗೆ ಯಾವ ಥರ ರೇಟ್ ಆದರೂ ಅಲ್ಲೇ ಅಡ್ಮಿಟ್ ಆಗೋ ಅಲ್ಲೇ ಅಡ್ಮಿಟ್ ಆಗಿದಾಗ ಗೊತ್ತಾಗ್ತದೆ ಯಾರಾದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಅದೊಂದು ಐಡಿಯಾ ಸಿಗ್ತಲ್ಲ ನಮಗೆ ಅದು ಭಾನುವಾರ ಬೇರೆ ಔಟ್ ಆಫ್ ಡೇಂಜರು ಅಂತ ಒಂದು ನ್ಯೂಸ್ ಬಂತು ಕೈಗಳಿಗೆ ಮಾತಾಡೋದು ಸ್ವಲ್ಪ ಬೆನ್ ಗೇಟ್ ಆಗಿದೆ ಶೋಲ್ಡರ್ಸ್ ಗೇಟ್ ಆಗಿದೆ ಬೆನ್ ಗೇಟ್ ಆಗಿದೆ ಸ್ವಲ್ಪ ಕೈಗೆ ಗೇಟ್ ಆಗಿದೆ ಬೆಳ್ಗಳಿಗೆ ಅಂತ ನಮ್ಮ ಮೆಸೇಜ್ ಬಂತು ಬೇರೆ ಏನಿಲ್ಲ ಸೀರಿಯಸ್ ಇಲ್ಲ ತ್ರೀ ನಾಟ್ ಸೆವೆನ್ ಕೇಸ್ ಅಂತ ನಮ್ಗೆ ಅನ್ನಿಸ್ತದೆ ಇವಾಗ ಸೈಲೆಂಟ್ ಇದ್ಬಿಡಣ ನೋಡೋಣ ನೀನು ಕಂಪ್ಲೇಂಟ್ ಕೊಡ್ತಾನೆ ನಾಳೆ ಮಾತಾಡೋಣ ಅಂತ ನೋಡಿದ್ರೆ ನಾವು ಯಾವುದೇ ಕಣ್ಣಿಗೆ ಮನೆಗೆ ಹೋಗಿಲ್ಲ ಬಿಆರ್ಗು ಮನೆಗೆ ಹೋಗಬೇಡ ಅಂತ ಹೇಳಿ ಬೆಳಗ್ಗೆ ಒಂದ್ ಕಡೆ ಸಿಗಿ ಅಂತ ಹೇಳಿ ಕೂತಿದ್ವಿ ನಾವು ಅವತ್ತು ಏನು ಮಾಡಿದ್ವಿ ಸೀದಾ ಕಬಡ್ಡಿ ಬಾಬು ಅವ್ರ ಮನೆಗೆ ಬಂದ್ವಿ ಕಬಡ್ಡಿ ಬಾಬು ನಮ್ಮ ಬೈಕ್ಳು ಅವ್ ಕಬಡ್ಡಿ ಮನೆಗೆ ಮಲಗತ್ತಿದ್ವಿ ಯಾವ್ದು ಇವೆಲ್ಲ ಬೇರೆ ಕಡೆ ಇರ್ತೀನಿ ನಾವು ಕಬಡ್ಡಿ ಬಾಬು ಮನೆಗೆ ಬಂದ್ವಿ ನೋಡಿದ್ರೆ ಬೆಳಗ್ಗೆ ಫ್ರಂಟ್ ಪೇಜ್ ಪ್ರಜಾವಾಣಿಯಲ್ಲಿ ದೊಡ್ಡದಾಗ ಬಂದಿದೆ ಅದು ಹಾಡು ಆಗಲೇ ರೋಡಿನ ರಕ್ತ ಸುರಿತದೆ ಓಡಾಡಿಸ್ಬಿಟ್ಟವ್ರೆ ರೋಡಿಗಳಿಗೆ ಜನ ಎಲ್ಲ ಎದುರು ಬಿಟ್ಕೊಂಡ್ಬಿಟ್ಟು ಎದ್ಕೊಂಬಿಟ್ಟವ್ರೆ ಅಂಥೇಳಿ ದೊಡ್ಡದಾಗೆ ಪೇಪರ್ ಒಳಗೆ ಫ್ರಂಟ್ ಪೇಜ್ ನ್ಯೂಸ್ ಫ್ರಂಟ್ ಪೇಜ್ ನೋಡಿದ ಅನಿಸ್ತು ಇದು ಇದು ಕಿಟ್ಟಿ ಕೆಲಸನಲ್ಲ ಡಿಪಾರ್ಟ್ಮೆಂಟ್ ಕೆಲಸ ನಮ್ಗೆ ಯಾ ನಮ್ಗೆ ಯಾರು ಆಗಲ್ವೋ ಮುತ್ತ ಫೇವ್ರೇಟ್ ಡಿಪಾರ್ಟ್ಮೆಂಟ್ ಯಾರಿದಾರೋ ಅವರೇ ಮಾಡಿರೋದು ಇಷ್ಟೊಂದು ದೊಡ್ಡ ನ್ಯೂಸ್ ಮಾಡಿರೋದು ಇಲ್ಲಾಂದರೆ ಫ್ರಂಟ್ ಪೇಜ್ ಬರೋಂಥ ನ್ಯೂಸ್ ಅಲ್ಲ ಅದು ಯಾಕಂತೇಳಿ ಮಾಮೂಲಿ ಹೊಡೆದವ್ರೆ ಕಿಟ್ಟಿ ಓಡ್ತ ಓಡೋಗ್ಬಿಟ್ಟವನೇ ಆಮೇಲೆ ಪಬ್ಲಿಕ್ ಯಾರು ಡಿಸ್ಟರ್ಬ್ ಆಗಿಲ್ಲ ಅವತ್ತು ಭಾನುವಾರ ಜನ ಎಲ್ಲ ಓಡಾಡ್ಬಿಟ್ರು ಚಿಲ್ಲಿ ಪಿಲ್ಲಿ ಆಗ್ಬಿಟ್ರು ರಕ್ತ ರೋಡ್ನಲ್ಲಿ ರಕ್ತ ಸುರಿತಾ ಇತ್ತು ಬೀದಿನ ರಕ್ತ ಓಡಾಡ್ತಾರಂಥ ಎಲ್ಲ ಪೇಪರ್ ನ್ಯೂಸ್ ಇದು ಯಾವಾಗ ನ್ಯೂಸ್ ಬಂತು ಅನಿಸ್ತು ಸ್ಕ್ವಾಡ್ ಮಾಡೇ ಮಾಡ್ತಾರೆ ಇವಾಗ ನಾವೇನು ಇನ್ಫ್ಲುಯೆನ್ಸ್ ಮಾಡೋರಲ್ಲ ಏನಕ್ಕೂ ಮೂರು ದಿನ ಕೂಲ್ ಆಗಲಿ ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಮಾಡ್ತೀವಿ ನಾವು ಕಬಡ್ಡಿ ಬಾಬು ಮನೆಯಿಂದಾನೆ ನಾನು ಬಾಬು ಬಿ ಆರ್ ಹುಡುಗ್ಲ್ಲ ನೀವೆಲ್ಲ ಬರಬೇಡ ಇರಪ್ಪ ಯಾರು ಸಿಕ್ಕಂಬಿಡ್ರಿ ತ್ರೀ ಡೇಸ್ ಅಲ್ಲಿ ಸಿಗೋಣ ಅಂತ ಆರ್ಗೆ ಎಲ್ಲ ಹುಡುಗರಿಗೆ ಹೇಳಿಸಿ ಬಿ ಆರ್ ಜೊತೆ ಇವ್ರಿಗೆಲ್ಲೂ ನವೀನಿಗೆ ಹೇಳಿರ್ತೀವಿ ಅನಿಲ್ ಅಂತ ಅನಿಲಂಗ್ ಹೇಳ್ತಾರೆ ಲೌಕಿಗ್ತಾರೆ ಅವ್ರ ಮೇನ್ ಲೀಡ್ರ್ಗಳು ಆ ಟೈಮಲ್ಲಿ ಬಿ ಆರ್ ಗ್ರೂಪಲ್ಲಿ ಇವ್ನು ಮೂರು ಜನಕ್ಕೆ ಹೇಳಿ ಬಿ ಆರ್ಗೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ಎಲ್ಲ ಸೇಫ್ ಸೇಫಾಗಿರ ಅಂತ ಹೇಳಿ ನಾವು ಅಲ್ಲಿಂದ ಅವಾಗ ನಮ್ಮ ಹತ್ರ ಎಷ್ಟಿಮ್ ಕಾರ್ ಇರುತ್ತೆ ಹೊಸ ತೊಗೊಂಡಿರ್ತೀವಿ ಎಷ್ಟೀಮ್ ಕಾದ್ಮೇಲೆ ನಾವು ನಾಲ್ಕು ಜನ ಚೆನ್ನಾಗಿ ಹೋಗುತ್ತೆ